ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಡಿಶ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಏನಿದು ಈ ರೀತಿ ತುಪ್ಪ ಹಾಕೊಂಡು ತಿಂತಾರಲ್ಲ ಅಂತ ಅನ್ಕೊಂಡ್ರ? ಹೌದು, ಇದು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕರವಾದಂತಹ ಅಡುಗೆ ಕೂಡ. ಒಂದ್ ಸ್ವಲ್ಪ ತರಕಾರಿ ಹಾಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಮಸಾಲೆ ಹಾಕಿ ಮಾಡಿರುವಂತಹ ಈ ಜೋಳದ ಮುದ್ದೆ ತುಂಬಾನೇ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಮೊದಲಿಗೆ ಬಣಲೆ ಬಿಸಿಯಾಗೋದಕ್ಕಿಟ್ಟು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಸಾಸಿವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅಂದ ನಂತರ ಅದಕ್ಕೆ 1 ಚಮಚ ಜೀರಿಗೆ ಹಾಕಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಗೆ ತುರಿದ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬಿಳಿ ಹಸಿಮೆಣಸಿನಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ನಿಮಗೆ ಯಾವುದು ಲಭ್ಯವೋ ಅದನ್ನು ಹಾಕ್ಕೊಳ್ಬಹುದು. ಹಾಗೆ ಕಟ್ ಮಾಡಿದ ಈರುಳ್ಳಿನ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೊಮೆಟೊ ತಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಹಾಕಿ ಈ ರೀತಿ ಒಂದು ಸ್ವಲ್ಪ ತರಕಾರಿನ ಸೇರಿಸ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ತುರಿದ ಕ್ಯಾರೆಟ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಚಮಚ ಉಪ್ಪು ಹಾಗೆ 1/2 ಚಮಚ ಅರಿಶಿನ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿದಕ್ಕೆ 1/2 ಕಪ್ನಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕಿ ತುಂಬಾ ರುಚಿ ಕೊಡತ್ತೆ. ಹಾಗೆ ಸಣ್ಣಗೆ ಕಟ್ ಮಾಡಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಕುದಿಸಿರುವ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. 1 ಕಪ್ ಜೋಳದ ಹಿಟ್ಟು ತಗೊಂಡಿದ್ದೀನಿ, ಹಾಗಾಗಿ ನಾನಿಲ್ಲಿ 2 ಕಪ್ನಷ್ಟು ಕುದಿಸಿದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತರಕಾರಿನ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಕುದಿಸಿದ ನೀರು ಹಾಕೋದ್ರಿಂದ ಬೇಗನೆ ರೆಡಿ ಮಾಡ್ಕೋಬಹುದು. ತಣ್ಣಗಿರುವ ನೀರು ಕೂಡ ಹಾಕಿ ಕುದಿಸ್ಕೊಳ್ಬಹುದು. ಇವಾಗ ಇದಕ್ಕೆ ನಾನು ಜೋಳದ ಹಿಟ್ಟನ್ನು ಮಧ್ಯಭಾಗಕ್ಕೆ ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1/2 ಭಾಗ ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮರದ ಸೌಟಿದ್ರೆ ಅದರ ಹಿಂಭಾಗದಲ್ಲಿ ನೋಡಿ ನಾನಿಲ್ಲಿ ತೋರಿಸಿರುವಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮುದ್ದೆ ಮಾಡೋದಕ್ಕಂತಾನೆ ಸಪರೇಟಾಗಿ ಒಂದು ಕೋಲನ್ನು ಇಟ್ಕೊಂಡಿರ್ತಾರೆ, ಅದಿದ್ರೆ ಅದರಿಂದ ಕೂಡ ಮಿಕ್ಸ್ ಮಾಡ್ಕೋಬಹುದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪನೂ ಹಿಟ್ಟು ಹಿಟ್ಟಾಗಿ ಉಳಿಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಮಾಡಿ ಒಂದು ಸ್ವಲ್ಪ ತರಕಾರಿ ಹಾಕಿ ಜೋಳದ ಹಿಟ್ಟು ಹಾಕ್ಕೊಂಡು ಮಾಡಿರೋದ್ರಿಂದ ಈ ಮುದ್ದೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಜೋಳದ ಹಿಟ್ಟಿನ ಉಪ್ಪಿಟ್ಟು ಅಂತ ಕೂಡ ಕರಿಬಹುದು. ಈ ಜೋಳದ ಮುದ್ದೆನ ಸಕ್ಕರೆ ಕಾಯಿಲೆ ಇರುವವರು ಕೂಡ ತಿನ್ನಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ 2-3 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಮುಚ್ಚಿ 2-5 ನಿಮಿಷ ತನಕ ಬೇಯಿಸ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸ್ಟವ್ ಆಫ್ ಮಾಡ್ಕೋಬೇಕು. ಇದನ್ನು ಬಿಸಿಯಾಗಿರುವಾಗಲೇ ಒಂದು ಬೌಲ್ಗೆ ಹಾಕ್ಕೊಂಡು ಮುದ್ದೆ ಶೇಪ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.